ನಮಸ್ಕಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ವಾರದ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ಒಂದೊಂದಾಗಿ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು ಶಾಸ್ತ್ರಿಗಳೇ. ಮೊದಲಿಗೆ ನಾಲ್ಕು ರಾಶಿಗಳ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮ ವಿಧಾಂ ಕೃತಶ್ಚಿಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತು ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಇಡೀ ವಾರದ ಭವಿಷ್ಯ ಹೇಗಿದೆ ಗಮನಿಸ್ತಾ ಹೋಗೋಣ. ಈ ವಾರದಿಂದ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಈ ವಾರ ಭವಿಷ್ಯ ಇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಹನ್ನೆರಡು ರಾಶಿಗಳ ಒಂದು ಮುನ್ನೋಟ ಇಡೀ ವಾರ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ನಾವು ಮೊದಲಿಗೆ ಗ್ರಹಸ್ಥಿತಿಯನ್ನು ಗಮನಿಸೋಣ. ಗ್ರಹಸ್ಥಿತಿಯನ್ನು ಗಮನಿಸಿದ್ರೆ ನೋಡಿ, ಇಲ್ಲಿ ಪ್ರಧಾನವಾಗಿ ಚಂದ್ರ ಧನುಸ್ಸು ರಾಶಿಯಿಂದ ಏನು ಕುಂಭದವರೆಗೆ ಸಂಚಾರ ಆಗ್ತಕ್ಕಂಥದ್ದು ನೋಡ್ತೀವಿ ನಾವು ನಾಳೆಯಿಂದ. ಇಂತಹ ಸಂದರ್ಭದಲ್ಲಿ ಹನ್ನೆರಡು ರಾಶಿಗಳಿಗೆ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯನ್ನು ನೋಡೋಣ. ಗಮನಿಸ್ತಾ ಹೋಗ್ತಾ ಇದ್ದೀವಿ, ಚಂದ್ರ ಧರ್ಮಸ್ಥಾನದಲ್ಲಿದ್ದಾಗ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳಿಗೆ ಒಂದು ಪ್ರೇರಣೆ ಉಂಟಾಗುತ್ತೆ. ಮಾಂದಿ ನಿಮ್ಮ ಜಾತಕದಲ್ಲಿ ಅಂದರೆ ಈ ಒಂದು ಸಂದರ್ಭದಲ್ಲಿ ನಾಳೆ ನಾಳಿದ್ರ ಮಟ್ಟಿಗೆ ಪಂಚಮ ಚತುರ್ಥದಲ್ಲಿ ಸಂಚಾರವಾಗುತ್ತೆ. ಈ ಕಾರಣದಿಂದಾಗಿ ಉದ್ಬುದ್ಧಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಉದರ ಬಾಧೆ ಬರ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವಾರದ ಆದಿಯಲ್ಲಿ ನೀವು ಗಮನಿಸ್ತೀರಾ. ಈಗ ಎಚ್ಚರಿಕೆ ಬೇಕು. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ನೋಡಿ, ಹಣಕಾಸಿನ ತೊಂದರೆ ಉಂಟಾಗುತ್ತೆ, ಸ್ವಲ್ಪ ಗಂಟಲು ಬಾಧೆ ಉಂಟಾಗುತ್ತೆ, ಸಹೋದರಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆ ಸಂದರ್ಭದಲ್ಲಿ ಎಚ್ಚರಿಕೆ ಬೇಕು. ಆದರೆ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನಕ್ಕೆ ಚಂದ್ರ ಬಂದರೆ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಗುರುವಾರ ಕೆಲಸಗಳಿಗೆ ತೊಡಕಿರೋದಿಲ್ಲ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಇದೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯ ಹಣಕಾಸಿನ ವಿಚಾರದಲ್ಲಿ ವಾರಾಂತ್ಯದಲ್ಲಿ ಗಮನಿಸ್ಕೊಳ್ಬೇಕು ನೀವು. ವಾರ ಆದಿಯಲ್ಲಿರ್ತಕ್ಕಂಥ ತೊಡಕುಗಳು ಒಂಥರ ಆದರೆ ವಾರದ ಅಂತ್ಯದಲ್ಲಿ ನಿಮಗೆ ಬೇರೆ ಥರ. ಹೀಗಾಗಿ ಮುಖ್ಯವಾಗಿ ಆರೋಗ್ಯದ ಬಾಧೆ ಸೂಚಿಸುತ್ತೆ ವಾರದ ಅಂತ್ಯದಲ್ಲಿ. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ, ವಾರ ಇಡೀ ನೀವು ಮಾಡಬಹುದಾದ ಪರಿಹಾರ ಅಂತಂದರೆ ನೋಡಿ, ದುರ್ಗಾ ಸನ್ನಿಧಾನಕ್ಕೆ, ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಅದು ನೋಡಿ, ಅದು ತುಂಬ ನಿಮ್ಮನ್ನು ಕಾಪಾಡುತ್ತೆ, ಸಹಾಯ ಉಂಟಾಗುತ್ತೆ, ಅದರಿಂದ ಒಂದು ರಕ್ಷಣೆ ಸಿಗುತ್ತೆ. ಇನ್ನು ವೃಷಭ ಗಮನಿಸೋಣ. ವೃಷಭ ರಾಶಿಯವರೆಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಗಮನಿಸ್ತಾ ಹೋದರೆ ನೀವು ಕಾಣ್ತಕ್ಕಂಥದ್ದು, ಚಂದ್ರ ಆತ ಅಷ್ಟಮದಲ್ಲಿದ್ದಾಗ ನೋಡಿ, ಸಾಮಾನ್ಯವಾಗಿ ತೊಡಕುಗಳುಂಟಾಗುತ್ತೆ. ವ್ಯಾಪಾರ ಸ್ಥಾನ ಚೆನ್ನಾಗಿದೆ, ಅದು ಬೇರೆ ವಿಚಾರ. ವೃತ್ತಿ, ವ್ಯಾಪಾರ ಇತ್ಯಾದಿಗಳಿಗೆ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವ್ಯಾಪಾರ ವಹಿವಾಟಿನ ಅನುಕೂಲ ಬೇರೆ ಥರ ಆದರೆ, ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕೂಗುತ್ತೀರಾ. ಚಂದ್ರ ಅಷ್ಟಮದಲ್ಲಿದ್ದಾಗ ಮನಸ್ಸಿಗೆ ವ್ಯಥೆ, ಸ್ತ್ರೀಯರಿಗೆ ಸ್ವಲ್ಪ ಬಾಧೆಗಳು ಉಂಟಾಗ್ತಕ್ಕಂಥ ಇಂಥ ಸಾಧ್ಯತೆ. ಮತ್ತು ಪ್ರಯಾಣದಲ್ಲಿ ಬಂಧು ಮಿತ್ರರಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗೋದು, ಸಹೋದರಲ್ಲಿ ಭಿನ್ನ ಅಭಿಪ್ರಾಯ ಬರೋದು, ಈ ಥರದ ಒಂದು ಲಕ್ಷಣ ಸೂಚಿಸುತ್ತೆ ವಾರದ ಆದಿಯಲ್ಲಿ. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಹಣಕಾಸಿನ ತೊಡಕಿದೆ, ಮಾತಿನ ತೊಂದರೆ ಮಾಡ್ಕೊಳ್ತೀರಾ. ವಾಕ್ಸ್ಥಾನಕ್ಕೆ ಮಾಂದ್ಯ ಬಂದರೆ ಕಹಿಯಾದ ಮಾತು, ಒರಟಾದ ಮಾತು, ಇವುಗಳಿಂದ ನಿಮ್ಮ ವಾತಾವರಣವೇ ಹಾಳಾಗ್ಬಿಡುತ್ತೆ. ಹೀಗಾಗಿ ವೃಷಭ ರಾಶಿಯವರು ಸ್ವಲ್ಪ ಗಮನ ಇಟ್ಟು ನೋಡಿಕೊಳ್ಬೇಕು. ಸೊ ಆರೋಗ್ಯ ವ್ಯತ್ಯಾಸ ಕೂಡ ಇದೆ, ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಶುಭ ಕಾರ್ಯಗಳ ಒಂದು ಚಾಲನೆ ಸಿಗುತ್ತೆ, ತಂದೆ ಮಕ್ಕಳ ಸಾಮರಸ್ಯ ಚೆನ್ನಾಗಿರುತ್ತೆ, ಒಳ್ಳೆಯ ಫಲವೂ ಇದೆ, ಇಲ್ಲ ಅಂತಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಆರೋಗ್ಯ ವ್ಯತ್ಯಾಸ, ಹಣಕಾಸಿನ ತೊಡಕು, ಸ್ವಲ್ಪ ಮಟ್ಟಿಗೆ ವ್ಯಯ, ಅಪವ್ಯಯ ಅಂತೀವಲ್ಲ, ಬೇಡದೇ ಇರೋದಕ್ಕೆ ಖರ್ಚಾಗೋದು, ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಕೆಲಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಆದರೆ ಆಪ್ತರಿಂದ ದೂರವಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ನೋಡಿ, ವಾರ ಇಡೀ ಕೃಷ್ಣ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಅಥವಾ ನಿಮ್ಮ ಮನೆಯಲ್ಲೇ ಒಂದು ಕೃಷ್ಣ ಫೋಟೋ ಇದ್ದರೆ ಪರಿಹಾರಕ್ಕಾಗಿ ಗಮನಿಸಿ. ಪರಿಹಾರಕ್ಕೇನಪ್ಪ ಅಂತಂದರೆ, ವಾರ ಇಡೀ ನಿಮ್ಮ ಮನೆಯಲ್ಲೇ ಒಂದು ಕೃಷ್ಣ ವಿಗ್ರಹ ಇದ್ದರೆ ಅಥವಾ ಕೃಷ್ಣ ಫೋಟೋ ಇದ್ದರೆ ತುಳಸಿ ಸಮರ್ಪಣೆ ಅಥವಾ ಒಂದು ತುಳಸಿ ಮಾಲೆಯನ್ನು ಹಾಕಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ತಾ ಹೋದರೆ ನಿಮಗೆ ನೋಡಿ, ವೃತ್ತಿಯಲ್ಲಿ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಔಷಧ ವಲಯ ಅಥವಾ ಏನು ಈ
ನಾವು ವೈದ್ಯಕೀಯ ಕ್ಷೇತ್ರ ಅಂತೀವೋ ಅಲ್ಲೆಲ್ಲ ತುಂಬ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಅದು ಸ್ವಲ್ಪ ಗಂಟಲ ಬಾಧೆ ಹಣಕಾಸಿನ ಬಾಧೆ ನಿಮಗೂ ಸೂಚಿಸುತ್ತೆ. ವಾರದ ಆದಿಯಲ್ಲಿ ಹಣಕಾಸಿಗೆ ತೊಂದರೆ ಉಂಟಾಗಬಹುದು, ಮನೆಯಲ್ಲಿ ಒಂದು ಘರ್ಷಣೆಗಳು, ಕುಟುಂಬ ಘರ್ಷಣೆ ಅಂತ ಅಂಥದ್ದು ಉಂಟಾಗ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ವಾರ ಮಧ್ಯಭಾಗದಲ್ಲಿ ನಿಮಗೆ ವ್ಯಯ ಹೆಚ್ಚಾಗಿದೆ, ಆರೋಗ್ಯದ ನಿಮಿತ್ತವಾಗಿ ವ್ಯಯ ಹೆಚ್ಚು, ಹಣಕಾಸಿನ ತೊಂದರೆ, ಯಾಕಂದರೆ ಚಂದ್ರ ಅಷ್ಟಮಕ್ಕೆ ಹೋದಾಗ ಸ್ತ್ರೀಯರಿಗೆ ಹೆಚ್ಚಿನ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ, ಅದನ್ನು ಸೂಚಿಸ್ತಾ ಇದೆ ಬಹಳ ಮುಖ್ಯವಾಗಿ. ವಾರ ಮಧ್ಯಭಾಗದಲ್ಲಿ ನಿಮಗೆ ಹಣಕಾಸಿನ ತೊಡಕು, ಇನ್ನು ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ, ಶುಭ ಕಾರ್ಯಗಳಿಗೆ ಒಂದು ಚಾಲನೆ ಸಿಗುತ್ತೆ, ಉತ್ತಮರ ಒಡನಾಟ ಉಂಟಾಗುತ್ತೆ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬರುತ್ತದೆ, ಲಾಭ ನಿರೀಕ್ಷೆ ಮಾಡಬಹುದು. ವಾರದ ಆದಿಯಲ್ಲಿದ್ದ ತೊಡಕು ವಾರದ ಅಂತ್ಯದಲ್ಲಿ ಇಲ್ಲ, ತುಂಬ ಚೆನ್ನಾಗಿರ್ತೀರ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ವಿಷ್ಣು ಸನ್ನಿಧಾನಕ್ಕೆ ನೋಡಿ ಗಂಧಾಲಂಕಾರ ಮಾಡಿಸಿ, ಗಂಧಾಲಂಕಾರ ಮಾಡಿಸಿ ಅದನ್ನು ಹಣೆಗೆ ಧಾರಣೆ ಮಾಡಿ, ತುಂಬ ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿ ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಗುರು ಬುಧರ ಯುತಿ ಇದ್ದಾಗ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡ್ತೀರ, ಕೆಲಸ ಸಾಧನೆ ಮಾಡ್ತೀರ, ಅದು ಬಹಳ ಒಳ್ಳೆಯದು. ಇನ್ನು ವಾರ ಮಧ್ಯಭಾಗದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ, ವಿದೇಶ ವಹಿವಾಟಿನ ಅನುಕೂಲ. ಚಂದ್ರನ ಬಲ ಬಂದುಬಿಟ್ರೆ ನಿಮಗೆ ಈ ಧಾನ್ಯ, ಹಾಲು ಹೈನು, ಮತ್ತು ಕೃಷಿ ಚಟುವಟಿಕೆಗಳು, ಪುಷ್ಪೋದ್ಯಮ ಇಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಚರ್ಚೆಗಳಲ್ಲಿ ಭಾಗಿಯಾಗ್ತೀರಾ, ನೋವು ಮಾಡ್ಕೊಳ್ತೀರಾ, ವ್ಯಥೆ ಉಂಟಾಗುತ್ತೆ, ಸೋಲ್ತೀರಾ, ಈ ಥರದ್ದಿದೆ. ವಾರದ ಆದಿ ಮಧ್ಯಭಾಗದಲ್ಲಿದ್ದಂತಹ ಬಲ ವಾರಾಂತ್ಯದ ವೀಕೆಂಡಲ್ಲಿ ನಿಮಗೆ ಸ್ವಲ್ಪ ಕಷ್ಟ. ಹೀಗಾಗಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಮನಸ್ಸಿಗೆ ಪೆಟ್ಟು ಬೀಳುತ್ತೆ, ಮನಸ್ಸಿಗೆ ನೋವಾಗೋ ಇಂತಹ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲೂ ಅಷ್ಟೇ, ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳು ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಪರಿಹಾರ ಏನಪ್ಪ ಇದಕ್ಕೆ ನೋಡಿ, ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿ ದಿವಸ ನೀವು ಅಮ್ಮನವರಿಗೆ ಒಂದು ಪಾಯಸ ನೈವೇದ್ಯ ಮಾಡಿ ಸ್ವಲ್ಪ ಪ್ರಸಾದ ತೊಗೊಂಡ್ರೆ ಈ ಪರಿಹಾರ ಏನಿದೆ ಇದು ತುಂಬ ತುಂಬ ಸಹಾಯವಾಗುತ್ತೆ. ಆ ಪ್ರಯತ್ನ ಮಾಡಿ, ವಾರ ಇರಿ. ಇದು ಕರ್ಕಟಕವರೆಗಿನ, ಮೇಷದಿಂದ ಕರ್ಕಟಕವರೆಗಿನ ಫಲಗಳು. ಇನ್ನು ಉಳಿದ ರಾಶಿಗಳ ಫಲಗಳನ್ನು ನೋಡೋಣ ಶಾಸ್ತ್ರಿಗಳೇ. ಶುಭ ಫಲಗಳೇನಿದೆ, ಅಶುಭ ಫಲಗಳೇನಿದೆ, ಅದಕ್ಕೆ ಪರಿಹಾರಗಳೇನಿದೆ ಎಲ್ಲವನ್ನ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.